ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ನಿಜಕ್ಕೂ ಒಂದು ಸ್ವಾರಸ್ಯಕರವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ನೋಡಿ, ನಾವು ನಾಡು ಕಂಡ ರಾಜ್ಕುಮಾರ್, ಸಿನಿಮಾ ಸ್ವಾರಸ್ಯಗಳು, ಈ ಎರಡೂ ಸರಣಿಗಳಲ್ಲಿ ಹೆಚ್ಚಾಗಿ ತೆರೆಯ ಮೇಲೆ ಕಾಣಿಸುವಂಥ ಕಲಾವಿದರ ಬಗ್ಗೆನೇ ಸಂಚಿಕೆಗಳನ್ನು ಮಾಡಿದ್ದೀವಿ. ಹಾಗಂತ ತೆರೆಯ ಹಿಂದೆ ದುಡಿದವರ ಬಗ್ಗೆ ಮಾಡಿಲ್ಲ ಅಂತ ಅಲ್ಲ, ಆದರೆ ಹೋಲಿಸಿದಾಗ ಪ್ರಮಾಣ ಕಡಿಮೆ. ಇವತ್ತು ತೆರೆಯ ಹಿಂದೆ ಕೆಲಸ ಮಾಡಿದಂಥ ಒಬ್ಬ ದಿಗ್ಗಜ ಸಾಹಸ ನಿರ್ದೇಶಕರ ಜೀವನಯಾನವನ್ನು ನಿಮ್ಮ ಮುಂದೆ ಅನಾವರಣ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅವರ ಹೆಸರು ಜೂಡೋ ಕೆ ರತ್ನಂ. ನೋಡಿ, ಭಾರತದಲ್ಲಿ ವಾಕ್ಚಿತ್ರ ಪರಂಪರೆ ಆರಂಭವಾದಾಗ ಮೊದಲ ದಿನಗಳಲ್ಲಿ ಹೆಚ್ಚಾಗಿ ಪೌರಾಣಿಕ ಐತಿಹಾಸಿಕ ಕಥಾವಸ್ತುಗಳನ್ನೇ ಸಿನಿಮಾಗೆ ಬಳಕೆ ಮಾಡ್ಕೋತಾ ಇದ್ದರು. ಅದಾದ ಮೇಲೆ ಜಾನಪದ ಕಥಾವಸ್ತುಗಳು ಕೂಡ ಬರೋದಕ್ಕೆ ಆರಂಭ ಆಯಿತು. ಈ ಮೂರೂ ಪ್ರಕಾರದ ಚಿತ್ರಗಳಲ್ಲಿ ಯುದ್ಧದ ಸನ್ನಿವೇಶಗಳು, ಹೊಡೆದಾಟದ ಸನ್ನಿವೇಶಗಳು, ಇವು ಹೇರಳವಾಗಿ ಇರ್ತಾ ಇದ್ವು. ಒಂದು ಚಿತ್ರಕ್ಕೆ ನಿರ್ದೇಶಕ ಕ್ಯಾಪ್ಟನ್, ಖಂಡಿತವಾಗಿಯೂ ಆ ಮಾತು ನಿಜ. ಆದರೆ ಅದೇ ರೀತಿಯಲ್ಲಿ ಮತ್ತಷ್ಟು ಜನ ನಿರ್ದೇಶಕರಿರ್ತಾರೆ. ಅಲ್ಲಿ ನೃತ್ಯ ನಿರ್ದೇಶನ, ಸಾಹಸ ನಿರ್ದೇಶನ, ಛಾಯಾಗ್ರಹಣ ನಿರ್ದೇಶನ, ಹೀಗೆ ಬೇಕಾದಷ್ಟು ವಿಭಾಗಗಳನ್ನು ಮುನ್ನಡೆಸೋದಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕಾಗಿರುತ್ತೆ. ಅಂಥ ಸಾಹಸ ನಿರ್ದೇಶಕರಲ್ಲಿ ಒಬ್ಬರು ಜೂಡೋ ಕೆ ರತ್ನಂ. ನೋಡಿ, ಆ ದಿನಗಳಲ್ಲೆಲ್ಲ ಪೌರಾಣಿಕ ಚಿತ್ರಗಳಲ್ಲಿ ಕತ್ತಿ ವರ್ಸೆ ಇರ್ತಾ ಇತ್ತು, ಗಧೆಯಿಂದ ಹೊಡೆದಾಟವನ್ನು ಮಾಡುವಂಥ ದೃಶ್ಯಗಳು ಇರ್ತಾ ಇದ್ವು. ಜೊತೆಗೆ ನೀವು ಬಿ ವಿಠಲಾಚಾರ್ಯ ಅವರ ಚಿತ್ರಗಳನ್ನು ನೋಡಿದರೆ ಅಲ್ಲಿ ರಾಮ ರಾವಣರು ಯುದ್ಧ ಮಾಡುವಾಗ ಬಾಣವನ್ನು ಬಿಡ್ತಾರೆ, ಆ ಬಾಣ ಹೋಗಿ ಆಕಾಶದಲ್ಲಿ ಒಂದಕ್ಕೊಂದು ಢಿಕ್ಕಿಯಾಗಿ ಅಲ್ಲಿ ಒಂದು ವಿಸ್ಫೋಟ ಆಗೋದು, ಇಂಥದ್ದನ್ನೆಲ್ಲ ತೋರಿಸ್ತಾ ಇದ್ರು. ಆ ವಿಸ್ಫೋಟವನ್ನೆಲ್ಲ ತೋರಿಸೋದಕ್ಕೆ ಛಾಯಾಗ್ರಾಹಕರು ಕೆಲಸ ಮಾಡ್ತಾರೆ. ಆದರೆ ಬಿಲ್ಲು ಬಾಣವನ್ನು ಬಿಡೋದಕ್ಕೆ, ಬಿಲ್ಲು ಬಾಣವನ್ನು ಹಿಡ್ಕೊಂಡು ಅದನ್ನು ಪ್ರಯೋಗ ಮಾಡೋದಕ್ಕೆ, ಜೊತೆಗೆ ಗಧೆಯನ್ನು ಹಿಡ್ಕೊಂಡು ಹೊಡೆದಾಡೋದಕ್ಕೆ ಅಥವಾ ಕತ್ತಿ ವರ್ಸೆಯನ್ನು ಮಾಡೋದಕ್ಕೆ, ಇದೆಲ್ಲದಕ್ಕೂ ಎಲ್ಲ ಕಲಾವಿದರನ್ನು ಸಿದ್ಧಗೊಳಿಸುವಂಥ ಒಂದು ಕೆಲಸವನ್ನು ಸಾಹಸ ನಿರ್ದೇಶಕರು ಮಾಡಬೇಕಾಗಿತ್ತು. ಅದಾದ ಮೇಲೆ ಸಾಮಾಜಿಕ ಚಿತ್ರಗಳು ಕೂಡ ಬರೋದಕ್ಕೆ ಆರಂಭ ಆಯಿತು. ಮೊದಲಿಗೆ ಹೆಚ್ಚಾಗಿ ಗ್ರಾಮೀಣ ಹಿನ್ನೆಲೆಯ ಚಿತ್ರಗಳು ಬರ್ತಾ ಇದ್ವು. ಗ್ರಾಮೀಣ ಹಿನ್ನೆಲೆಯ ಚಿತ್ರಗಳು ಅಂದಾಗ ಅಲ್ಲಿ ಹೊಡೆದಾಟ ಅಂದರೆ ಈ ದೊಣ್ಣೆ ವರಸೆ ಅಥವಾ ಈ ಬೇಲ್ಪಟ್ಟಿನಲ್ಲಿ ಹೊಡೆದಾಡ್ತಾರಲ್ಲ ಅಂಥದ್ದೊಂದು ಹೊಡೆದಾಟಗಳು, ಅದು ಬಿಟ್ಟರೆ ಮಲ್ಲಯುದ್ಧ ಅಥವಾ ಕೆಸರಿನ ಗದ್ದೆಯಲ್ಲಿ ಹೊಡೆದಾಡುವಂಥ ದೃಶ್ಯಗಳು ನಮ್ಮ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಇದೆಯಲ್ಲ. ಯಾವುದೇ ಇಂಥ ಸಾಹಸ ದೃಶ್ಯಗಳಿರಲಿ, ಅದಕ್ಕೆ ಕೂಡ ಒಬ್ಬ ನಿರ್ದೇಶಕ ಬೇಕು. ಯಾಕೆಂದರೆ ಕಲಾವಿದರಿಗೆ ಆ ರೀತಿಯ ಹೊಡೆದಾಟವನ್ನು ನಿಜ ಜೀವನದಲ್ಲಿ ಅವರು ಮಾಡಿದವರಲ್ಲ, ಅವರು ಮಾಡೋದು ಅಭಿನಯ. ಆದರೆ ಅದು ಸಹಜವಾಗಿ ಪ್ರೇಕ್ಷಕರಿಗೆ ಕಾಣಿಸ್ಬೇಕು, ಜೊತೆಗೆ ಆ ಸಹಜವಾಗಿ ಕಾಣಿಸುವಾಗ ಕಲಾವಿದರಿಗೆ ಯಾವುದೇ ರೀತಿಯ ಪೆಟ್ಟಾಗಬಾರ್ದು, ಆದರೆ ನೋಡುವ ಪ್ರೇಕ್ಷಕನಿಗೆ ರೋಚಕತೆ ಕಾಣಿಸ್ಲೇಬೇಕು. ಇಂಥದ್ದೊಂದು ಸವಾಲಿನ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥವರು ಸಾಹಸ ನಿರ್ದೇಶಕರು. ಕನ್ನಡ ಚಿತ್ರರಂಗದಲ್ಲಿ ನೀವು ಕಪ್ಪು ಬಿಳುಪು ಯುಗದ ಎಷ್ಟೋ ಚಿತ್ರಗಳನ್ನು ನೋಡಿದಾಗ ಅಲ್ಲಿ ಸಾಹಸ ನಿರ್ದೇಶಕರ ಹೆಸರಿನ ಕೆಳಗೆ ನಮ್ಮ ಜೂಡೋ ಕೆ ರತ್ನಂ ಅವರ ಹೆಸರನ್ನು ಖಂಡಿತವಾಗಿಯೂ ನೋಡಿರ್ತೀರಿ. ರತ್ನಂ ಅವರು ಹುಟ್ಟಿದ್ದು ಆಗಸ್ಟ್ 8 1930 ತಮಿಳುನಾಡಿನ ಗುಡಿಯಾತಂನಲ್ಲಿ. ಕಳೆದ ಜನವರಿ 26 ಅಂದರೆ ಗಣರಾಜ್ಯೋತ್ಸವದ ದಿನ ಅವರು ನಮ್ಮನ್ನೆಲ್ಲ ಅಗಲಿ ಹೋದರು. ಒಂದು ಸಂಚಿಕೆಯಲ್ಲಿ ಆ ಪ್ರಸ್ತಾಪವನ್ನು ಕೂಡ ನಾವು ಮಾಡಿದ್ವು, ಜೊತೆಗೆ ಅವರನ್ನು ಕುರಿತ ವಿಸ್ತೃತವಾದ ಸಂಚಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ವು. ಅದು ಈಗ ಕಾಲ ಕೂಡಿ ಬಂದಿದೆ, ನಿಮ್ಮ ಮುಂದೆ ಅವರ ಕುರಿತಾದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಸಿನಿಮಾ ರಂಗ ಅನ್ನೋದು ಬಹಳ ವಿಚಿತ್ರವಾದ ಕ್ಷೇತ್ರ. ಇಲ್ಲಿ ಲಕ್ಷಾಂತರ ಜನ ಏನೋ ಆಗಬೇಕು ಅಂತ ಬರ್ತಾರೆ, ಆಮೇಲೆ ವಿಧಿ ಇಲ್ಲದೆ ಬೇರೆ ಯಾವುದೋ ದಾರಿಯನ್ನು ತುಳಿತಾರೆ. ಜೂಡೋ ಕೆ ರತ್ನಮ್ಮ ಅವರು ಕೂಡ ಒಬ್ಬ ನಟರಾಗಬೇಕು ಅಂತ ಹೇಳಿ ಚಿತ್ರರಂಗಕ್ಕೆ ಬಂದವರು. ನೋಡಿ, 1959 ಅವರು ತಾಮರೈಕುಲಂ ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾರೆ. ಅದಾಗಿ 7 ನಂತರ ಅವರು ಸಾಹಸ ನಿರ್ದೇಶಕರಾಗಿ ಸ್ವತಂತ್ರವಾಗಿ ಒಲ್ಲವನ್ ಒರುವನ್ ಚಿತ್ರದಲ್ಲಿ 1966 ಕೆಲಸ ಮಾಡ್ತಾರೆ. ಮುಂದೆ ಸಾಹಸ ನಿರ್ದೇಶಕರಾಗಿ ಅವರು ಎಂಥ ದೊಡ್ಡ ಹೆಸರನ್ನು ಮಾಡ್ತಾರೆ ಅಂದರೆ, ನೋಡಿ, ತಮಿಳು ಚಿತ್ರರಂಗದಲ್ಲಿ ಇವತ್ತು ರಜನಿಕಾಂತ್ ಅವರು ಕಳೆದ 40 ಒಬ್ಬ ಸೂಪರ್ ಸ್ಟಾರ್ ಆಗಿ ನೆಲೆಗೊಂಡಿದ್ದಾರೆ. ರಜನಿಕಾಂತ್ ಅವರ ಚಿತ್ರ ಅಂದರೆ ಅವರ ಸ್ಟೈಲ್ಗಳ ಜೊತೆಯಲ್ಲಿಯೇ
ಆ ಹೊಡೆದಾಟದ ದೃಶ್ಯಗಳಲ್ಲಿ ಕೂಡ ಅವರು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾರೆ. ಅದರಿಂದಾಗಿಯೇ ಇವತ್ತಿಗೂ ಅವರು ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅವರಿಂದ ಆ ಸಾಹಸಗಳನ್ನೆಲ್ಲ ಮಾಡಿಸುವಂಥ ನಿರ್ದೇಶಕರು ಯಾರು? ಇಂಥ ಸಾಹಸ ನಿರ್ದೇಶಕರೇ ಜೂಡೋ ಕೆ ಕೆ ರತ್ನಮ್ ಅವರು ರಜನಿಕಾಂತ್ ಅವರನ್ನು 49 ಚಿತ್ರಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ, ಅಂದರೆ ಸಾಹಸ ನಿರ್ದೇಶನವನ್ನು ಮಾಡಿದ್ದಾರೆ. ಅದು ಖಂಡಿತವಾಗಿಯೂ ಕಡಿಮೆ ಸಾಧನೆ ಅಲ್ಲ. ತಮಿಳು ಚಿತ್ರರಂಗದ ಮತ್ತೊಬ್ಬ ಸೂಪರ್ ಸ್ಟಾರ್ ಕಮಲಹಾಸನ್ ಅವರು, ಅವರ ಜೊತೆಯಲ್ಲಿ 16 ಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತೆಲುಗು ಚಿತ್ರರಂಗದ ದಿಗ್ಗಜರಾದಂಥ ಎನ್ ಟಿ ರಾಮರಾಯರ ಜೊತೆಯಲ್ಲಿ 16 ಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಹಿಂದಿ ಬೆಳ್ಳಿತೆರೆಯ ಮಹಾನ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರ ಜೊತೆ 4 ಚಿತ್ರಗಳಲ್ಲಿ ರತ್ನಮ್ ಅವರು ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ರತ್ನಮ್ ಅವರು ಹುಟ್ಟಿದ್ದು ತಮಿಳುನಾಡಿನಲ್ಲಿ ಇರಬಹುದು, ಅವರ ಮಾತೃಭಾಷೆ ತಮಿಳು ಇರಬಹುದು, ಆದರೆ ಅವರು ದಕ್ಷಿಣದ ಎಲ್ಲ ಭಾಷೆಗಳ ಜೊತೆಯಲ್ಲಿ ಹಿಂದಿ ಹಾಗೂ ಕೆಲವು ಇಂಗ್ಲೀಷ್ ಚಿತ್ರಗಳಿಗೆ ಕೂಡ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿರುವಂಥ ಉದಾಹರಣೆ ಇದೆ. ನಾನು ಆಗಲೇ ಹೇಳಿದ ಹಾಗೆ ಕಲಾವಿದರಾಗಿ ಚಲನಚಿತ್ರಗಳಲ್ಲಿ ಭವಿಷ್ಯವನ್ನು ಅರಸಿ ಬಂದಂಥ ರತ್ನಮ್ ಅವರು 1959 ತಾಮರೈಕುಲಂ ಎನ್ನುವ ಚಿತ್ರದಲ್ಲಿ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಾರೆ. ನೋಡಿ, ಮುಂದೆ 2006 ಅವರು ಚಿತ್ರರಂಗದಿಂದ ನಿವೃತ್ತರಾಗುವಾಗ ಕೂಡ ತಲೈನಗರಂ ಎನ್ನುವ ಒಂದು ಚಿತ್ರದಲ್ಲಿ ಪಾತ್ರಧಾರಿಯಾಗಿ ನಿವೃತ್ತರಾಗ್ತಾರೆ. ಅಂದರೆ ಸಾಹಸ ನಿರ್ದೇಶಕರಾಗಿ ದೊಡ್ಡ ಹೆಸರನ್ನು ಮಾಡಿದಂಥ ರತ್ನಮ್ ಅವರು ಕಲಾವಿದರಾಗಿ ಮೆರಿಬೇಕು ಅಂತ ಚಿತ್ರರಂಗಕ್ಕೆ ಬಂದವರು 1959 ಒಂದು ಚಿತ್ರದಲ್ಲಿ ನಟರಾಗಿ ಚಿತ್ರರಂಗಕ್ಕೆ ಅಡಿ ಇಡ್ತಾರೆ, ಮತ್ತು ಚಿತ್ರರಂಗದಿಂದ ನಿವೃತ್ತರಾಗುವಾಗ ಕೂಡ ಒಂದು ಚಲನಚಿತ್ರದಲ್ಲಿ ಕಲಾವಿದರಾಗಿ ಕಾಣಿಸಿಕೊಂಡೇ ನಿರ್ಗಮಿಸ್ತಾರೆ. ರಜನಿಕಾಂತ್ ಅವರ ಜೊತೆಗಿನ ಚಿತ್ರಗಳ ಒಡನಾಟದಲ್ಲಿ ತಮ್ಮ ಅನುಭವವನ್ನೆಲ್ಲ ಸೇರಿಸಿ ಉಳಿದ ಸಂಗತಿಗಳನ್ನು ಸೇರಿಸಿ ಅವರು ಒಂದು ಜೀವನ ಚಿತ್ರಣವನ್ನು ಪ್ರಕಟಿಸಿದ್ದಾರೆ. ಅದರ ಹೆಸರು ತಾಮರೈಕುಲಂ ಮೊದಲ್ ತಲೈನಗರಂ ವರೈ, ಅಂದರೆ ತಾಮರೈಕುಲಂನಿಂದ ಆರಂಭವಾಗಿ ತಲೈನಗರದವರೆಗೆ ಎನ್ನುವ ಒಂದು ವಿಶಿಷ್ಟವಾದ ಪುಸ್ತಕವನ್ನು 2013 ಪ್ರಕಟಿಸ್ತಾರೆ. ವಾಸ್ತವವಾಗಿ ಅವರ ಜೀವನ ಚರಿತ್ರೆಯಾದ ಈ ಪುಸ್ತಕವನ್ನು ಮನೋಹರ್ ಎನ್ನುವರು ಬರಿತಾ ಇರ್ತಾರೆ. ಒಂದು ಹಂತದಲ್ಲಿ ರತ್ನಮ್ ಅವರಿಗೆ ಅದರಲ್ಲಿ ಆಸಕ್ತಿ ಹೊರಟು ಹೋಗುತ್ತೆ, ಆದರೆ ಅವರ ಪತ್ನಿ ಗೋವಿಂದಮ್ಮಾಳ್ ಅವರು ಬಿಡೋಲ್ಲ. ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಅದು ಮುಂದಿನ ಪೀಳಿಗೆಗೆ ಉಳಿಬೇಕು, ದಾಖಲೆಯಾಗಿ ಉಳ್ಕೋಬೇಕು, ಹಾಗಾಗಿ ಆ ಪುಸ್ತಕವನ್ನು ಮುಂದುವರಿಸಿ ಅಂತ ಹೇಳಿ 2013 ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಯಾಕೆಂದರೆ 2013 ಇದೆಯಲ್ಲ, ಅದು ಜೂಡೋ ಕೆ ಕೆ ರತ್ನಮ್ ಅವರ ಜೀವನದ ಅತ್ಯಂತ ಮಹತ್ವದ ವರ್ಷ. ಯಾಕೆಂದರೆ ಅವರು ವಿವಿಧ 1200 ಚಲನಚಿತ್ರಗಳಿಗೆ ಸ್ಟಂಟ್ ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡಿರೋದಕ್ಕೋಸ್ಕರ ಅವರ ಹೆಸರನ್ನು ಗಿನ್ನಿಸ್ ದಾಖಲೆಯಲ್ಲಿ ಸೇರ್ಪಡೆಗೊಳಿಸಿದಂಥ ವರ್ಷ ಅದು. ಅದೇ ವರ್ಷ ಅವರ ಜೀವನ ಚರಿತ್ರೆ ಕೂಡ ಬಿಡುಗಡೆಯಾಗಿದ್ದು ಒಂದು ಕಾಕತಾಳೀಯ. ನೋಡಿ, ಸಾಹಸ ನಿರ್ದೇಶಕರು ಸಾಮಾನ್ಯವಾಗಿ ನಾಯಕ ಹಾಗೂ ಖಳನಾಯಕರಿಗೆ ಹೆಚ್ಚಾಗಿ ಆ ಹೊಡೆದಾಟದ ಸನ್ನಿವೇಶವನ್ನು ಕಲಿಸ್ಕೊಡ್ಬೇಕಾಗತ್ತೆ. ಇದರಲ್ಲಿ ನಾಯಕ ನಟರು ಸಾಮಾನ್ಯವಾಗಿ 50-60 ಆದ ಮೇಲೆ ಕೂಡ ನಾಯಕರಾಗಿಯೇ ಮಿಂಚಿರುವಂಥ ಉದಾಹರಣೆಗಳಿದೆ. 60-70 ಬದುಕಿದಂಥ ಉದಾಹರಣೆಗಳೂ ಇದೆ. ಅಕಾಲ ಮರಣಕ್ಕೆ ತುತ್ತಾಗಿರೋದೂ ಇದೆ. ಆದರೆ ಈ ಖಳನಾಯಕರ ಪಟ್ಟಿಯನ್ನು ನೋಡಿದಾಗ ಎಷ್ಟೋ ಜನ ಖಳನಾಯಕರು 60 ಕಾಣುವ ಮುನ್ನವೇ ಮರಣಿಸಿದಂಥ ಒಂದು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಕನ್ನಡ ಚಿತ್ರರಂಗದಲ್ಲಿಯೇ ಅಂಥ ವಿಶಿಷ್ಟವಾದ ಮಾಹಿತಿಯನ್ನು ಒಳಗೊಂಡಂಥ ಒಂದು ಸಂಚಿಕೆಯನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಇಂಥದ್ರಲ್ಲಿ ಇಂಥ ಕಲಾವಿದರಿಗೆಲ್ಲ ಸಾಹಸವನ್ನು ಹೇಳಿಕೊಡುವಂಥ ಸಾಹಸದ ಕೆಲಸವನ್ನು ಮಾಡಿದ ಜೂಡೋ ಕೆ ಕೆ ರತ್ನಮ್ ಅವರು 93 ಕಾಲ ಜೀವಿಸಿದ್ರು, ನಮ್ಮ ಜೊತೆಯಲ್ಲಿ ಇದ್ದರು. ಜೊತೆಗೆ ತಮ್ಮ 84 ವಯಸ್ಸಿನಲ್ಲಿ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು. ನಟರಾಗಿ ರತ್ನಮ್ ಅವರು ಮುಖ ತೋರಿಸಿರೋದು ತಮಿಳು ಚಿತ್ರಗಳಲ್ಲಿ ಮಾತ್ರ ಅಲ್ಲ, ಕನ್ನಡದ ಅನೇಕ ಚಿತ್ರಗಳಲ್ಲಿ ಕೂಡ ಅವರು ಕಲಾವಿದರಾಗಿ ಕಾಣಿಸಿಕೊಂಡಿರುವಂಥ ಉದಾಹರಣೆಗಳಿದೆ. ಆದರೆ ಅವರು ಯಾವ ಪಾತ್ರವನ್ನು ಮಾಡಿದ್ದಾರೆ ಅಂತ ಗುರುತು ಹಿಡಿಯೋದು ಕಷ್ಟ. ಯಾಕೆಂದರೆ ಇವತ್ತಿನ ಅವರ ಫೋಟೋವನ್ನು ನೋಡಿದ್ರೆ ಆ ಚಿತ್ರಗಳಲ್ಲಿ ಅವರು ಯಾವ ಪಾತ್ರವನ್ನು ಮಾಡಿದ್ದಾರೆ ಅಂತ ಗುರುತಿಸೋದು ಬಹಳ ಕಷ್ಟ. ಯಾಕೆಂದರೆ ಚೂರಿ ಚಿಕ್ಕಣ್ಣ ಚಿತ್ರದಲ್ಲಿ ಜೂಡೋ ಕೆ ಕೆ ರತ್ನಮ್ ಅವರು ಪಾತ್ರ ಮಾಡಿದ್ದಾರೆ. ಆ ಚಿತ್ರದ ಟೈಟಲ್ ಕಾರ್ಡ್ನಲ್ಲಿ ಪಾತ್ರಧಾರಿಗಳ ಹೆಸರಿನಲ್ಲಿ ಕೂಡ ಅವರ ಹೆಸರನ್ನು ತೋರಿಸಲಾಗುತ್ತೆ.
ನಾವು ಆ ಚಿತ್ರವನ್ನು ನೋಡ್ತಾ ಇದ್ದಾಗ ಆ ಚಿತ್ರದಲ್ಲಿ ವಿಜಯಲಲಿತ ಅವರ ಒಂದು ಕ್ಯಾಬರೆ ನೃತ್ಯ ಇದೆಯಲ್ಲ, ಮಾದಯ್ಯ ಬಂದಯ್ಯ ಕುಶಲವೇ ಹೇಳಯ್ಯ, ಆ ಚಿತ್ರದಲ್ಲಿ ಮಾದಯ್ಯನ ಪಾತ್ರವನ್ನು ವಹಿಸಿದ್ರಲ್ಲ, ಅವರೇ ಜೂಡೋ ಕೆ ಕೆ ರತ್ನಂ ಅಂತ ಅವತ್ತು ಥಿಯೇಟರ್ನಲ್ಲಿ ಜನ ಮಾತಾಡ್ಕೋತಾ ಇದ್ದಿದ್ದನ್ನು ನೋಡಿದ್ದೀವಿ. ಆದರೆ ಪತ್ರಿಕೆಗಳಲ್ಲಿ ಆ ಬಗ್ಗೆ ನಾವು ಓದಿಲ್ಲ. ಇವತ್ತು ಆ ಪಾತ್ರಧಾರಿಯ ಮುಖವನ್ನು ನೋಡಿದ್ರೆ, ನಮ್ಮ ಜೂಡೋ ಕೆ ಕೆ ರತ್ನಂ ಅವರ ಇವತ್ತಿನ ಫೋಟೋವನ್ನು ನೋಡಿದ್ರೆ ಎರಡಕ್ಕೂ ಹೋಲಿಕೆ ಇಲ್ಲದೇ ಇರೋದರಿಂದ ಅವರು ಆ ಪಾತ್ರವನ್ನೇ ಮಾಡಿದ್ರೋ ಅಥವಾ ಬೇರೆ ಪಾತ್ರವನ್ನು ನಿರ್ವಹಿಸಿದ್ರೋ ನಮಗೆ ಗೊತ್ತಿಲ್ಲ. ವೀಕ್ಷಕರಾದ ನೀವು ಜುಡೋ ಕೆ ಕೆ ರತ್ನಂ ಅವರನ್ನು ಯಾವುದಾದರೂ ಚಿತ್ರದಲ್ಲಿ ನೋಡಿದರೆ ಅದು ಯಾವ ಪಾತ್ರ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾಕೆಂದರೆ ನಮ್ಮ ವಾಹಿನಿಯಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಸಾರವಾದಾಗ ಆ ಕಾರ್ಯಕ್ರಮವನ್ನು ನೋಡುವುದರ ಜೊತೆಗೆ ನಮ್ಮ ಕಮೆಂಟ್ ಬಾಕ್ಸ್ ಸಹ ತುಂಬ ಮಾಹಿತಿಯುಕ್ತವಾಗಿರುತ್ತೆ. ನಾವು ನೀಡಿರುವಂಥ ಮಾಹಿತಿಗಳ ಜೊತೆಯಲ್ಲಿ ವೀಕ್ಷಕರಾದ ನೀವು ನಮ್ಮನ್ನೂ ಮೀರಿಸಿದಂಥ ಮಾಹಿತಿಗಳನ್ನು ನೀಡ್ತಾ ಇರ್ತೀರಿ. ಅದನ್ನು ಬೇರೆ ವೀಕ್ಷಕರು ಕೂಡ ನೋಡ್ತಾರೆ, ತಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ತಾರೆ. ಹಾಗಾಗಿ ಈ ದಿಸೆಯಲ್ಲಿ ನೀವು ನಿಮ್ಮ ಕಮೆಂಟ್ಗಳನ್ನು ಹಾಕಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. 2013 ಗಿನ್ನಿಸ್ ದಾಖಲೆ ಅಲ್ಲದೆ ತಮಿಳುನಾಡಿನಲ್ಲಿ ಸರ್ಕಾರ ಕೊಡಮಾಡುವ ಪ್ರಶಸ್ತಿ ಕೂಡ ಜುಡೋ ಕೆ ಕೆ ರತ್ನಂ ಅವರಿಗೆ ಸಂದಾಯವಾಗಿದೆ. ಇನ್ನು ತಮಿಳು ಚಿತ್ರರಂಗದಲ್ಲಿ ಸಾಹಸ ಕಲಾವಿದರು ಹಾಗೂ ನಿರ್ದೇಶಕರಾಗಿ ಹೆಸರು ಮಾಡಿರುವಂಥ ಇವತ್ತಿನ ಪೀಳಿಗೆಯ ಅನೇಕ ಕಲಾವಿದರು, ವಿಕ್ರಮ್ ಧರ್ಮ ಅವರು, ಸೂಪರ್ ಸುಬ್ಬರಾಯನ್, ತಳಪತಿ ದಿನೇಶ್, ರ್ಯಾಂಬೋ ರಾಜ್ಕುಮಾರ್, ಇವರೆಲ್ಲರೂ ನಮ್ಮ ಜುಡೋ ಕೆ ಕೆ ರತ್ನಂ ಅವರ ಗರಡಿಯಲ್ಲೇ ಪಳಗಿದಂಥವರು. ಜೊತೆಗೆ ಜುಡೋ ಕೆ ಕೆ ರತ್ನಂ ಅವರ ಮಗ ಕೆ ಕೆ ರಾಮು, ಜುಡೋ ಕೆ ಕೆ ರಾಮು ಅವರು ಕೂಡ ಒಬ್ಬ ಸಾಹಸ ಕಲಾವಿದರು ಹಾಗೂ ಸ್ಟಂಟ್ ಕೊರಿಯೋಗ್ರಫರ್. ಜುಡೋ ಕೆ ಕೆ ರತ್ನಂ ಅವರ ಮೊಮ್ಮಗ ಜುಡೋ ಲೆನಿನ್ ಅವರು ಕೂಡ ಚಲನಚಿತ್ರರಂಗದಲ್ಲಿ ಸ್ಟಂಟ್ ಕಲಾವಿದರಾಗಿ, ಸ್ಟಂಟ್ ಡೈರೆಕ್ಟರಾಗಿ ಹೆಸರನ್ನು ಮಾಡ್ತಾ ಇರುವಂಥವರು. ನೋಡಿ, ಈಗಾಗಲೇ ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಜುಡೋ ಕೆ ಕೆ ರತ್ನಂ ಅವರು ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದೆ. ಆದರೆ ಅಲ್ಲಿ MGR ಅವರ ಹೆಸರು ಬಂದಿಲ್ಲ. ಮೂಲತಃ ತಮಿಳುನಾಡಿನವರಾಗಿ ತಮಿಳು ಚಿತ್ರರಂಗದಲ್ಲಿ ನೆಲೆಯನ್ನು ಕಂಡುಕೊಂಡರೂ ಕೂಡ ಅದೇನೋ ಯಾವುದೇ ಒಂದು ಚಿತ್ರದಲ್ಲಿ ಸೂಪರ್ ಸ್ಟಾರ್ MGR ಅವರನ್ನು ನಿರ್ದೇಶನ ಮಾಡುವಂಥ ಅವಕಾಶ ಸಾಹಸ ನಿರ್ದೇಶಕರಾದ ಜುಡೋ ಕೆ ಕೆ ರತ್ನಂ ಅವರಿಗೆ ಬರಲೇ ಇಲ್ಲ. ಆದರೆ ನಾನು ಈಗಾಗಲೇ ಹೇಳಿದ ಪಟ್ಟಿಯಲ್ಲಿ ರಜನಿಕಾಂತ್ ಅವರ 49 ಚಿತ್ರಗಳು ಹಾಗೂ ಬೇರೆ ಕಲಾವಿದರ ಕೆಲವು ಚಿತ್ರಗಳನ್ನು ಹೆಸರಿಸಿದ್ನಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್ ಅವರ 69 ಚಿತ್ರಗಳಿಗೆ ಜುಡೋ ಕೆ ಕೆ ರತ್ನಂ ಅವರು ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನೋಡಿ, ನಾವು ಆಗಾಗ ಹೇಳ್ತಾನೇ ಇರ್ತೀವಿ, ಕಲೆಗೆ ಜಾತಿ, ಮತ ಭಾಷೆ, ದೇಶ ಇದು ಯಾವುದರ ಹಂಗೂ ಇಲ್ಲ ಅಂತ. ಕನ್ನಡ ಚಿತ್ರರಂಗ ನೆಲೆಯನ್ನು ಕಂಡುಕೊಂಡಿದ್ದೇ ಮೊದಲಿಗೆ ತಮಿಳುನಾಡಿನಲ್ಲಿ. ಅಲ್ಲಿನ ಸಾಹಸ ನಿರ್ದೇಶಕರು, ಅಲ್ಲಿನ ನೃತ್ಯ ನಿರ್ದೇಶಕರು, ಕಲಾವಿದರು, ಬೇಕಾದಷ್ಟು ಜನ ತಂತ್ರಜ್ಞರು, ಇವರೆಲ್ಲರೂ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವು ಕಲೆಯ ವಿಚಾರವನ್ನು ಮಾತಾಡುವಾಗ ಯಾವತ್ತೂ ಈ ಭಾಷೆಯ ವಿಚಾರವನ್ನು ಮಧ್ಯೆ ತರೋದು ಬೇಡ. ರಾಜಕುಮಾರ್ ಅವರ 69 ಚಿತ್ರಗಳಲ್ಲಿ ಸಾಹಸ ನಿರ್ದೇಶನವನ್ನು ಮಾಡುವುದರ ಜೊತೆಗೆ ಜುಡೋ ಕೆ ಕೆ ರತ್ನಂ ಅವರು ಅನೇಕ ಚಿತ್ರಗಳಲ್ಲಿ ಪಾತ್ರಗಳನ್ನು ಕೂಡ ಮಾಡಿದ್ದಾರೆ. ನೋಡಿ, ಕನ್ನಡದ 3 ಮೊದಲ ಬಾಂಡ್ ಚಿತ್ರಗಳು ಜೇಡರಬಲೆ, ಗೋವಾದಲ್ಲಿ CID 999 ಹಾಗೂ ಆಪರೇಷನ್ ಜಾಕ್ಪಾಟ್ನಲ್ಲಿ CID 999, ಈ 3 ಕಪ್ಪು ಬಿಳುಪು ಬಾಂಡ್ ಶೈಲಿಯ ಚಿತ್ರಗಳಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದವರು ನಮ್ಮ ಜುಡೋ ಕೆ ಕೆ ರತ್ನಂ ಅವರು. ನಮ್ಮ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿ ಹೆಸರಿಗೆ ತಕ್ಕುದಾಗಿ ಸಿನಿಮಾದಲ್ಲಿನ ಸ್ವಾರಸ್ಯಕರ ಸಂಗತಿಗಳನ್ನು ನಿಮ್ಮ ಮುಂದೆ ಹೆಕ್ಕಿ ತರುವ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಒಂದು ಸರಣಿ. ಇಲ್ಲಿ ಕೇವಲ ಕಲಾವಿದರಷ್ಟೇ ಅಲ್ಲದೆ ಬೇರೆ ತಂತ್ರಜ್ಞರನ್ನು ಕುರಿತು ಕೂಡ ನಾವು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕೆ ಇವತ್ತಿನ ಸಂಚಿಕೆ ಕೂಡ ಸಾಕ್ಷಿ. ಇದೇ ರೀತಿಯಲ್ಲಿ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಿಗೆ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡಿದ ಮತ್ತೊಬ್ಬ ಕನ್ನಡಿಗರು YS ಶಿವಯ್ಯನವರು, ಅವರನ್ನು ಕುರಿತಂತೆ ಕೂಡ ಮುಂದೆ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅವರ ಸಹೋದರರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರನ್ನು ನಿಮ್ಮ ಮುಂದೆ ಸಂದರ್ಶಿಸುವ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ನಮ್ಮ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ. ಆ ಎಲ್ಲ ಸಂಚಿಕೆಗಳನ್ನು ನೋಡಿ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ, ಜೊತೆಗೆ ಹಿಂದಿನ ಕಾಲದ ಹಾಗೂ ಇಂದಿನ ಸಿನಿಮಾ ವ್ಯಕ್ತಿಗಳನ್ನು ಕುರಿತಂತೆ ಸ್ವಾರಸ್ಯಕರವಾದ
ಸಂಚಿಕೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಆರ್ಥಿಕವಾಗಿ ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ನೀಡಿ ಕೈ ಜೋಡಿಸಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.